ಸಾಮಾನ್ಯವಾಗಿ ಗ್ರಾಹಕರ ನ್ಯಾಯಾಲಯದ ಬಗ್ಗೆ ಅದರ ಅರಿವಿನ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಕಡಿಮೆ ಬಹಳಷ್ಟು ಮಂದಿಗೆ ಇಂತಹ ಗ್ರಾಹಕ ಪರಿಹಾರ ವೇದಿಕೆಗಳ ಬಗ್ಗೆ ಗೊತ್ತಿದ್ದರೂ ಅಯ್ಯೋ ಹೋಗ್ಲಿ ಬಿಡು ಅಂತ ಉದಾಸೀನ ತಾಳುವುದೇ ಜಾಸ್ತಿ ಗ್ರಾಹಕರಿಗೆ ಏನು ಲಾಭ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಕೆಟ್ಟ ಸರ್ವಿಸ್ ಕೊಟ್ಟೆ ಅದೆಲ್ಲ ಐ ಎಮ್ ಏ ನಂಬರೆಲ್ಲ ಚೇಂಜ್ ಮಾಡಿ ಮದರ್ ಬೋರ್ಡೆಲ್ಲ ಚೇಂಜ್ ಮಾಡಿ ಎಲ್ಲ ಅದ್ಗೆಡ್ಸಿದ್ರು ನಾನು ಕನ್ಸೂಮರ್ ಕೋರ್ಟ್ ಕೇಸ್ ಆಗುತ್ತೆ ಅದು ನಮ್ಮ ಪರ ಆಗೈತೆ ಈಗ ನಾನು ಖುಷಿ ಆಗೈತಿ ಈಗ ಈಗ ಅಂಗಡಿಗಳಲ್ಲಿ ಗ್ರಾಹಕರು ಸರಕುಗಳನ್ನು ಕೊಳ್ಳುವಷ್ಟೇ ಆನ್ಲೈನ್ ಮೂಲಕವೂ ಎಲೆಕ್ಟ್ರಾನಿಕ್ ಉಪಕರಣ ಸೀರೆ ಮನೆ ಉಪಕರಣಗಳನ್ನು ಖರೀದಿಸುತ್ತಾರೆ ಆದರೆ ತಾವು ಕೊಟ್ಟ ಬೆಲೆಗೆ ತಕ್ಕಂತೆ ತಾವು ಖರೀದಿಸಿದ ವಸ್ತುವಿನ ಗುಣಮಟ್ಟವಿದೆಯೇ ನಮ್ಮ ಅನಿಸಿಕೆಯಂತೆಯೇ ತಾವು ಖರೀದಿಸಿದ ಮೊಬೈಲ್ ಇಲೆಕ್ಟ್ರಾನಿಕ್ ಉಪಕರಣ ಕಾರ್ಯನಿರ್ವಹಿಸುತ್ತಿದೆಯೇ ನಮ್ಮಿಚ್ಛೆಯಂತೆ ಇದು ಕೆಲಸ ನಿರ್ವಹಿಸದಿದ್ದರೆ ಆ ವಸ್ತು ನಿಷ್ಪ್ರಯೋಜಕವೇ ಹಾಗಾದರೆ ನಾವು ಕಾಸು ಕೊಟ್ಟು ಮೋಸ ಹೋದದ್ದು ಗ್ಯಾರಂಟಿಯೇ ಎಂದು ಕೊಂಡುಬಿಡುತ್ತಾರೆ ಹಲವಾರು ಮಂದಿ ಹಾಗೇನೂ ಇಲ್ಲ ಇಂತಹ ಗ್ರಾಹಕರ ಪರಿಹಾರಗಳಿಗೆ ಪ್ರತಿ ಜಿಲ್ಲೆಗಳಲ್ಲೂ ಗ್ರಾಹಕರ ಪರಿಹಾರ ವೇದಿಕೆಗಳಿವೆ ಅಲ್ಲಿ ಮೋಸ ಹೋದ ಪ್ರತಿ ಗ್ರಾಹಕರು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿದೆ ಉದಾಹರಣೆಗೆ ವಿಜಯ್ ಬಿನ್ ನಂದಕುಮಾರ್ ಎಂಬುವರು ಮಂಡ್ಯ ನಗರದ ರೈಲ್ವೆ ಸ್ಟೇಷನ್ ಹತ್ತಿರ ಗ್ರಾಫಿಕ್ ಸೆಂಟರ್ ನಡೆಸುತ್ತಿದ್ದರು ತಮ್ಮ ವ್ಯವಹಾರಿಕ ಹಾಗೂ ದೈನಂದಿನ ಕೆಲಸಕ್ಕೆ ಅಂತ ಮಂಡ್ಯದ ಆರ್ಪಿ ರಸ್ತೆಯಲ್ಲಿರುವ ಸಿದ್ಧಾರ್ಥ ಟೆಲಿಕಾಂ ಅಂಗಡಿಯಲ್ಲಿ ದುಬಾರಿ ಮೌಲ್ಯದ ಸ್ಯಾಮ್ಸಂಗ್ ಎ ಏಟ್ ಮಾದರಿಯ ಮೊಬೈಲ್ ಖರೀದಿಸಿದ್ದರು ಅದರ ಬೆಲೆಯೇ ಮೂವತ್ತೊಂದು ಸಾವಿರದ ಐನೂರುಗಳಾಗಿತ್ತು ವಿಜಯ್ ಬಿನ್ ನಂದಕುಮಾರ್ ತಮಗಿಷ್ಟವಾದ ಮೊಬೈಲ್ ಖರೀದಿಸಿ ರಶೀದಿ ಪಡೆದು ವಾಪಸ್ಸಾಗುತ್ತಾರೆ ಆದರೆ ಒಂದಷ್ಟು ದಿವಸ ಈ ದುಬಾರಿ ಬೆಲೆಯ ಮೊಬೈಲ್ ಉಪಯೋಗಿಸಲಾಗಿ ಅದು ಸರಿಯಾಗಿ ಕಾರ್ಯನಿರ್ವಹಿಸಿದರ ಬಗ್ಗೆ ಮನವರಿಕೆಯಾಗುತ್ತದೆ ಈ ದುಬಾರಿ ಮೊಬೈಲ್ ಸಮಸ್ಯೆಯ ಬಗ್ಗೆ ಮೂಲ ಮಾಲೀಕರ ಗಮನಕ್ಕೆ ತರಲಾಗಿ ಮಂಡ್ಯದ ಕೆಆರ್ ರಸ್ತೆಯ ಎರಡನೇ ತಿರುವಿನಲ್ಲಿರುವ ಸೇವಾ ಸಂಸ್ಥೆಯನ್ನು ನಿವೇದಿಸಿ ರಿಪೇರಿ ಮಾಡಿಕೊಡಲು ಹೇಳುತ್ತಾರೆ ಅದರಂತೆ ಮೊಬೈಲ್ ಪಡೆದುಕೊಂಡ ವ್ಯವಸ್ಥಾಪಕರು ಹದಿನೈದರಿಂದ ಇಪ್ಪತ್ತು ದಿನ ತಮ್ಮಲ್ಲೇ ಇಟ್ಟುಕೊಂಡು ದುರಸ್ತಿ ಮಾಡಿರುವುದಾಗಿ ಹೇಳಿ ಗ್ರಾಹಕರಿಗೆ ನೀಡುತ್ತಾರೆ ಆದರೆ ರಿಪೇರಿ ಮಾಡಿಕೊಟ್ಟ ಮೊಬೈಲ್ನದು ಮತ್ತದೇ ಕತೆ ಅದೇ ರಗಳೆ ಒಂದು ಒತ್ತಿದರೆ ಇನ್ನೇನು ಬರುವುದು ಒಂದು ಮಾಡಿದರೆ ಇನ್ನೊಂದು ಆಗುವುದು ನಡೆದೇ ಇತ್ತು ಇದರಿಂದ ಬೇಸತ್ತ ಗ್ರಾಹಕ ವಿಜಯ್ ಮೊಬೈಲ್ ವಾಪಸ್ ಪಡೆದು ಹಣ ವಾಪಸ್ ಕೊಡುವಂತೆ ಅಂಗಡಿಯವರಲ್ಲಿ ಕೇಳಿಕೊಳ್ಳುತ್ತಾರೆ ಆದರೆ ಇದ ಕೊಪ್ಪದ ಮಾಲೀಕ ನಿಮಗೆ ಮೊಬೈಲ್ ಅನ್ನು ಎರಡೆರಡು ಬಾರಿ ರಿಪೇರಿ ಮಾಡಿಕೊಟ್ಟಿದ್ದೇವೆ ಮತ್ತು ಮೊಬೈಲ್ನ ವ್ಯಾರಂಟಿಯೂ ಮುಗಿದಿದೆ ಹೋಗಿ ಅಂತ ಗ್ರಾಹಕ ವಿಜಯ್ ರನ್ನು ಹಾಕುತ್ತಾರೆ ಇದರಿಂದ ವಿಜಯ್ ಸುಮ್ಮನಾಗಲಿಲ್ಲ ತಮಗಾದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಅವರು ನಡೆದಿದ್ದು ತಮ್ಮ ಪರಿಚಯವಿದ್ದ ವಕೀಲರಾದ ಗಂಗಾವತಿಯವರ ಬಳಿ ತಾವು ಖರೀದಿಸಿದ ಮೊಬೈಲ್ ಮತ್ತು ಅದು ಕೆಟ್ಟು ಹೋದ ಬಗ್ಗೆ ಬ್ಯಾಟರಿ ಪದೇ ಪದೇ ನಿಷ್ಕ್ರಿಯವಾಗುತ್ತಿದ್ದುದರ ಬಗ್ಗೆ ಬಹುಮುಖ್ಯವಾಗಿ ಐಎಂಇಐ ನಂಬರ್ ಕೋಡನ್ನೇ ಬದಲು ಮಾಡಿರುವ ಬಗ್ಗೆ ಮತ್ತು ಸ್ಯಾಮ್ಸಂಗ್ ಸೇವಾ ಕೇಂದ್ರದಲ್ಲಿ ತಮ್ಮ ಮೊಬೈಲ್ ಅನ್ನು ಕೇಂದ್ರದ ಕೆಲಸಗಾರರು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿರುವ ಬಗ್ಗೆ ಸವಿವರವಾಗಿ ಹೇಳುತ್ತಾರೆ ಇವೆಲ್ಲವನ್ನು ಆಧರಿಸಿ ವಕೀಲೆ ಗಂಗಾವತಿ ಗ್ರಾಹಕರ ಪರ ಇಪ್ಪತ್ತೈದು ಏಳು ಎರಡು ಸಾವಿರದ ಹದಿನಾರರಂದು ಜಿಲ್ಲಾ ಗ್ರಾಹಕರ ಪರಿಹಾರಗಳ ವೇದಿಕೆಯಲ್ಲಿ ಮೊಬೈಲ್ ಮಾರಾಟಗಾರರು ಸೇವಾ ನ್ಯೂನತೆ ಎಸಗಿದ್ದಾರೆ ದೂರು ದಾಖಲಿಸಿರುತ್ತಾರೆ ಇವರ ದೂರನ್ನು ಆಧರಿಸಿ ಗ್ರಾಹಕರ ಪರಿಹಾರ ವೇದಿಕೆಯು ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಹದಿನಾರು ಮತ್ತು ಆರು ಎಂಟು ಎರಡ್ ಸಾವಿರದ ಹದಿನಾರರಂದು ಎದುರಾಳಿಗಳಾದ ಸಿದ್ಧಾರ್ಥ್ ಟೆಲಿಕಾಂ ಮತ್ತು ಉತ್ತರ ಪ್ರದೇಶದ ಗೌತಮ ಬುದ್ಧ ನಗರದಲ್ಲಿರುವ ಸ್ಯಾಮ್ಸಂಗ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈ ಸಂಬಂಧ ನೋಟಿಸು ಮಾಡಿರುತ್ತಾರೆ ಸುಮಾರು ಒಂದು ವರ್ಷ ಹತ್ತು ತಿಂಗಳು ಆರು ದಿನ ಈ ಪ್ರಕರಣ ಗ್ರಾಹಕರ ನ್ಯಾಯಾಲಯದಲ್ಲಿ ನಡೆಯುತ್ತದೆ ವಿರೋಧ ಪ್ರಕರಣಗಳನ್ನು ಹಲವಾರು ಸುತ್ತು ಸಾಕ್ಷ್ಯ ಸಮಯ ಆಧಾರಗಳ ಸಮೇತ ಆಲಿಸಿದ ಗ್ರಾಹಕ ವ್ಯಾಜ್ಯಗಳ ವೇದಿಕೆ ಮೂವತ್ತೊಂದು ಐದು ಎರಡ್ ಸಾವಿರದ ಹದಿನೆಂಟು ಗ್ರಾಹಕ ವಿಜಯ ಪರ ತೀರ್ಪು ನೀಡುತ್ತದೆ ಈಗ ಪ್ರಖ್ಯಾತ ಸ್ಯಾಮ್ಸಂಗ್ ಕಂಪನಿ ಆಪಾದಿತನ ಸ್ಥಾನದಲ್ಲಿದೆ ಗ್ರಾಹಕ ಪರ ವೇದಿಕೆಯ ಅಧ್ಯಕ್ಷರಾದ ಟಿಶ್ರೀಕಂಠ ಮತ್ತು ಮಹಿಳಾ ಸದಸ್ಯರಾದ ಶ್ರೀಮತಿ ಎಲ್ ಕೆ ಲಲಿತಾ ಅವರಿದ್ದ ಪೀಠ ಗ್ರಾಹಕ ವಿಜಯ್ಗಾಗಿದ್ದ ಅನ್ಯಾಯವನ್ನು ಎತ್ತಿ ಹಿಡಿದಿದೆ ಅನುಚಿತ ನ್ಯಾಯ ಪದ್ಧತಿ ಹಾಗೂ ಸೇವಾ ಸೇವಾನ್ಯೂನ್ಯತೆಯನ್ನು ಮರೆಯಬಾರದು ಎಂಬ ಎಚ್ಚರಿಕೆಯನ್ನು ವ್ಯಾಪಾರಸ್ಥರಿಗೆ ನೀಡಿದೆ ಹಾಗೆಯೇ ಗ್ರಾಹಕರ ಹಕ್ಕುಗಳನ್ನು ಹಿಡಿದಿದೆ ಯಾವುದೇ ವಸ್ತುಗಳನ್ನು ಖರೀದಿಸಿ ಮೋಸ ಹೋಗುವವರು ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳಿಂದ ನ್ಯಾಯ ದೊರಕಿಸಿಕೊಳ್ಳಬಹುದು ಎಂಬುದನ್ನು ಈ ಪ್ರಕರಣ ಸಾಕ್ಷೀಕರಿಸಿದೆ